हाय फ्रेंड्स, वेलकम टू सिंधू शरत ब्लॉग्स। इवत्तु नान निमगे हसी कोब्री इला काय तुरीयिंद माडुवा ओंदु स्वीट कोब्री बर्फी अंतनु अंतारे, अदन्न हेगे माडोदु अंत तोरिस्तीनि। मोदलदागि ओंदु काई दोड्डदु तेंगिन काई तगोंडु अदन्न चेन्नागि तुर्कोबेकु। ई तर तुरियोदिंद अदरल्लि ಸ್ವಲ್ಪ ಉದ್ದ ಆಗಿ ಬಂದಿರುತ್ತೆ, ಅದು ನಾವು ನೋಡ್ಕೋಬೇಕು. ಇಲ್ಲಾಂದರೆ ಇಳಿಗಿ ಮಣೆ ಇದ್ದರೆ ಅದರಿಂದನು ತುರಿಬೋದು, ತುಂಬ ಸಣ್ಣಾಗಿ ಬಂದುಬಿಡುತ್ತೆ. ಈ ಥರ ತುರಿಯೋದು ಇದ್ದರೆ ಸ್ವಲ್ಪ ದೊಡ್ಡದಾಗಿ ಬಂದಿರೋದ್ರಿಂದ ನಾನು ಮತ್ತೆ ಮಿಕ್ಸಿಯಲ್ಲಿ ಹಾಕೋಂತ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಕಚ್ಚಾಪಚ್ಚ ಆಗಿ ಗ್ರೈಂಡ್ ಮಾಡಬೇಕು. ತುಂಬ ಮೆತ್ತಗೆ ಹಾಕೋದು ಆಗೋದೇನು ಬೇಡ, ಸ್ವಲ್ಪ ಹಿಂಗೆ 20 seconds 10 seconds ಆ ಥರ ಮಾಡಿ ತೆಗೆದ್ಬಿಡಿ. ಇದು ಪೌಡರ್ ಥರ ಬರುತ್ತೆ, ನಮಗೆ ನೀರಿನ ಅಂಶ ಸ್ವಲ್ಪ ಇರುತ್ತೆ. ಈ ಥರ ಪೌಡರಿ ಆಗಿ ಹಾಕಬೇಕು, ತುಂಬ ಪೇಸ್ಟಾಗಿ ಮಾತ್ರ ಮಾಡ್ಕೋಬೇಡಿ, ಸ್ವಲ್ಪ ಜುರಿ ಹಾಗೆ ಇರಲಿ. ಇದನ್ನು ನಾವು ಮೆಷರ್ ಮಾಡಿದರೆ ಈಗ 1 cup ಬಂದಿದೆ ನನಗೆ. 1 cup ತುರಿದು ತುರಿದ ಮೇಲೆ ಅದು 1 cup ಆಗಿದೆ ಟೋಟಲ್, ದೊಡ್ಡ ಕಪ್ಪು. ಈಗ ಒಂದು ಬಾಣಲಿ ತಗೊಂಡು ಅದು ಸ್ವಲ್ಪ ಆಡಿ ತಿಕ್ಕಾಗಿರಬೇಕು, ದಪ್ಪ ಆಗಿರಬೇಕು. ಅದಕ್ಕೆ 1-2 tablespoons ಅಷ್ಟು ತುಪ್ಪ ಹಾಕಿ ಆ ತುಪ್ಪದಲ್ಲಿ ನಾವು ಮಾಡಿಟ್ಕೊಂಡಿರುವ 1 cup ತುರಿದು ಮಿಕ್ಸಿ ಮಾಡಿದ ಕಾಯಿ ತುರಿನ ಹಾಕಿ ಚೆನ್ನಾಗಿ ಉರ್ಕೋಬೇಕು. ಇದು ಉರಿಯೋದು ಯಾಕೆ ಅಂದರೆ ಉರಿಯೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಹೋಗುತ್ತೆ ಮತ್ತು ಹಸಿ ವಾಸನೆ ಏನಾದರೂ ಇದ್ದರೂ ಅದು ಹೋಗ್ಬಿಡುತ್ತೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ, ಒಂದು 2-3 minutes ಹಾಕ್ಬೋದು ಇದು ಉರಿಯೋಕ್ಕೆ. ಇದು ಸ್ವಲ್ಪ ನೀರಿನ ಅಂಶ ಹೋಗಬೇಕು. ಅದಷ್ಟರೊಳಗೆ ನಾವು ಇದಕ್ಕೆ ಬೇಕಾಗಿರೋ ಬೆಲ್ಲನ ತಗೊಳೋಣ. 1 cup ತಗೊಂಡಿರ್ತೀವಲ್ಲ ಕಾಯಿ ತುರಿ, ಅದಕ್ಕೆ 1/2 cup ಬೆಲ್ಲ ತಗೋಬೇಕು, ಸರಿ ಹೋಗುತ್ತೆ. ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, 1/2 cup ಸಾಕಾಗುತ್ತೆ. ಅದಕ್ಕೆ 1-2 tablespoons ನೀರು ಹಾಕಿ ಜಾಸ್ತಿ ಹಾಕಬೇಡಿ, ಅದನ್ನು ಕುದಿಯಾಕಿಡಿ. ಇದು ಎದಕ್ಕೆ ಹಿಂಗೆ ಮಾಡಬೇಕು ಅಂದರೆ ಇದರಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಏನಾದರೂ ಕಸ ಇಲ್ಲ ಒಂದೊಂದು ಸರಿ ಉಸುಗು ಬರ್ತಾ ಇರುತ್ತೆ ಆ ಥರ ಇರೋದೆಲ್ಲ ಹೋಗಬೇಕು ಅಂತ ನಾವು ಈ ಫಸ್ಟೇ ಬಾಯ್ಲ್ ಮಾಡ್ಕೊತೀವಿ. ಇದು ಮಾಡಿ ಬಾಯ್ಲ್ ಆದಮೇಲೆ ಇದನ್ನು ಸೋಸ್ಕೋಬೇಕು. ಸೊ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇರೋ ಏನಾದರೂ ಕಸ ಏನಾದರೂ ಇದ್ದರೆ ಹೋಗುತ್ತೆ. ಸೊ ಇದು ಮತ್ತೆ ಉರಿಯೋಣ. ಇದು ಉರಿಯೋ ಮುಂಚೆ 2-3 minutes ಆಗುತ್ತೆ ಅಂತ ಹೇಳಿದ್ನಲ್ವಾ, ಆದರೆ ಅದು ಮಾಡ್ಕೋಬೋದು. ಬೆಲ್ಲ ಪಾಕ ಬರೋದೇನು ಬೇಡ, ಸುಮ್ಮನೆ ಕರಗಿದರೆ ಸಾಕು. ಇದನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ, ಇದರೆಲ್ಲ ಫಿಲ್ಟರ್ ಮಾಡ್ಕೋಬೇಕು ಹೇಳಿದ್ನಲ್ಲ, ಪಾಕ ಮಾಡೋದೇನು ಬೇಡ, ಸುಮ್ಮನೆ ಮೆಲ್ಟ್ ಆಗಿ ಇದ್ರೆ ಸಾಕು. ಸೊ ಈ ಬೆಲ್ಲ ಮಾಡ್ಕೊಂಡಿರುವ ಫಿಲ್ಟರ್ ಮಾಡಿದ್ದೆಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಇದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಅವೆಲ್ಲ ಇದ್ದರೆ ಈಗ ಈ ಥರ ನಾವು ಸೋಸ್ಕೊತೀವಲ್ಲ ಅದರಲ್ಲಿ ಬಂದುಬಿಡುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಬೆಲ್ಲ ಚೆನ್ನಾಗಿದೆ ಅಂದರೆ ನೀವು ಏನು ತೊಂದರೆ ಇಲ್ಲ, ಡೈರೆಕ್ಟ್ ಹಾಕ್ಕೋಬೋದು. ನೋಡಿ ನಿಮ್ಮ ಬೆಲ್ಲ ಹೆಂಗಿದ್ರೆ ಹಾಗೆ. ಸೊ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾನೇ ಇರಬೇಕು. ನಾವು ತಗೊಂಡಿರುವ ಬಾಣಲಿ ಕೂಡ ಸ್ವಲ್ಪ ದಪ್ಪದಾಗಿರಬೇಕು, ಯಾಕಂದರೆ ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಅದು ತಳ ಇಡಬಾರ್ದು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈ ಆಡಿಸೋದು ಅವಾಗವಾಗ ಕೈ ಆಡಿಸ್ತಾನೇ ಇರಿ. ಇದು ಸುಮಾರು 20-25 minutes ಹಿಡಿಯುತ್ತೈತಿ, ಯಾಕೆಂದರೆ ಬೆಲ್ಲದಿಂದ ಮಾಡುವುದಲ್ಲ, ತುಂಬ ಪೇಷನ್ಸ್ ಇರಬೇಕು ಇದು ಮಾಡೋಕ್ಕೆ. ಈಗ ನಾನು 1 teaspoon ಇಲಾಚಿ ಪೌಡರ್ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬೇಕಾದರೆ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಏನಾದರೂ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕಾಗಿ ಪೀಸ್ ಮಾಡಿ ಹಾಕಿದರೆ ಬೆಟರು, ಯಾಕೆಂದರೆ ಅದು ನಾವು ಕೇಕ್ ಹಾಕ್ತೀವಲ್ಲ ಆವಾಗ ಮಧ್ಯದಲ್ಲಿ ಅಡ್ಡ ಬಂದುಬಿಡ್ತವೆ. ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕಾಗಿ ಪೀಸ್ ಮಾಡಿ ಹಾಕಿ ಇದು ಚೆನ್ನಾಗಿ ಒಂದು 20-25 minutes ಬೇಯಬೇಕು. ಬೇಯಿದ ಮೇಲೆ ನೋಡಿ ಹಾಗಿದೆಯಾ ಇಲ್ಲ ಅಂತ. ಅದು ಹೆಂಗೆ ಚೆಕ್ ಮಾಡಬೇಕು ಅಂದರೆ ನಾವು ಕೈಯಲ್ಲಿ ಹಿಡ್ಕೊಂಡು ಈ ಥರ ಒಂದು ಉಂಡೆ ಥರ ಮಾಡಿದರೆ ಅದು ಕೈಗೆ ಅಂಟ್ಕೋಬಾರ್ದು,
ಅಷ್ಟು ಅಂಟ್ಕೊಂಡಿಲ್ಲ ಅಂದರೆ ಅದು ನಮಗೆ ಆಗಿದೆ ಅಂತ ಇಂಡಿಕೇಷನ್. ಇನ್ನೊಂದು ಹೆಂಗೆ ಕಂಡಿಡ್ಬೋದು ಅಂದರೆ ಅದು ನಮ್ಮ ಮಾಡಿದ ಬಾಣಲಿಗೆ ಸ್ವಲ್ಪನೂ ಅಂಟೋದಿಲ್ಲ, ಅಂಟ್ಲಾರ್ದಂಗೆ ಗಟ್ಟಿ ಆಗ್ತಾ ಇದೆ ಅಂದರೆ ತಿಳ್ಕೊಂಬಿಡಿ ಅದು ರೆಡಿ ಆಗಿದೆ, ಒಂದು ಕೇಕ್ ಹಾಕ್ಬೋದು ಅಂತ. ನಮಗೆ ಆವಾಗಲೇ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಇರೋದು ಕ್ವಾಂಟಿಟಿಗೆ ಇವಾಗ ಕ್ವಾಂಟಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ. ನಾವು ಯಾವುದು ಮೇಲಾದರೆ ಹಾಕ್ತೀವೋ ಆ ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಚ್ಚಿ ಅಷ್ಟು. ಇವಾಗ ಅದು ಒಂದು ಕುದ್ದಿತ ಎಲ್ಲ ನೋಡಿರ್ತೀವಲ್ಲ ಅದಾದಮೇಲೆ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡಿ. ನೀಟಾಗಿ ಅಷ್ಟು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಷ್ಟು ಈವೆನ್ ಆಗಿ ಬರೋ ಥರ ಒಂದೇ ಲೆವೆಲಾಗಿ ಪೀಸ್ ಎಲ್ಲ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ನಮಗೆ ಬರಬೇಕು ಅಂದರೆ ಈವೆನ್ ಆಗಿ ಅದನ್ನು ನೀಟಾಗಿ ಒತ್ತಿಬಿಡಿ. ಒಂದು ಚಮಚೆ ಅಥವಾ ಯಾವುದನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ನೀಟಾಗಿ ಒತ್ಕೊಂಬಿಡಿ. ಒತ್ತಿದರೆ ಅದೆಲ್ಲ ಈವೆನ್ ಆಗಿ ಸ್ಪ್ರೆಡ್ ಆಗುತ್ತೆ, ಎಲ್ಲಿ ಹೆಚ್ಚು ಕಮ್ಮಿ ಇರಲ್ಲ. ಇಲ್ಲ ಒಂದು ಕೈಯಲ್ಲಿನೂ ನೀಟಾಗಿ ಈ ಥರ ಸವ್ರಬಿಡಿ. ಇದನ್ನು ಒಂದು 2-3 hours ಬಿಡಬೇಕು ಸೆಟ್ ಆಗೋಕ್ಕೆ, ಯಾಕೆಂದರೆ ಬೆಲ್ಲದಿಂದ ಮಾಡಿರೋದ್ರಿಂದ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸಕ್ಕರೆ ಆದರೆ ಅಷ್ಟು ಟೈಮ್ ತೊಗೊಳಲ್ಲ. ಆಮೇಲೆ ಬೇಕಾದರೆ ಇದಕ್ಕೆ ಮಾರ್ಕ್ಸ್ ಹಾಕ್ಬೋದು, ಸ್ವಲ್ಪ ಗೊತ್ತಾಗುತ್ತೆ ನಮಗೆ. ಒಂದು 1/2 hour ಆದ ಕೂಡಲೇ ನಾವು ಲೈನ್ಸ್ ಹಾಕಿ ನಮ್ಮ ಶೇಪ್ ಯಾವ್ದು ಬೇಕು ನಿಮಗೆ, ಯಾವ ಶೇಪ್ ಬೇಕು, ಡೈಮಂಡ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಯಾವ್ದು ಬೇಕಾದರೂ ಆ ಶೇಪ್, ನಿಮ್ಮ ಹತ್ರ ಕಟರ್ ಇದ್ರೇನು ಅದರಿಂದ ಹಾಕಿ. ಸೊ ಈ ಥರ ಮಾಡಿದ್ಮೇಲೆ ಒಂದು 2-3 hours ಅದನ್ನು ಏನು ಟಚ್ ಮಾಡಬೇಡಿ, ಹಂಗೆ ಬಿಟ್ಬಿಡಿ. ಅದರಿಂದ ಅದು ಸ್ವಲ್ಪ ಡ್ರೈ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಕೇಕ್, ಸೇಮ್ ಬರ್ಫಿ ಕೇಕ್ ಹೆಂಗೆ ಸೇರುತ್ತೋ ಅದೇ ಥರ ಬರುತ್ತೆ. ಈಗ ನೋಡಿ 2-3 hours ಈ ಸ್ವೀಟ್ ನನಗೆ 3 hours ಹಿಡಿದಿದೆ ಸೆಟ್ ಆಗೋಕ್ಕೆ. ಅವ್ರವ್ರ ಬೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನನಗಂತೂ 3 hours ಆಗಿದೆ. ಸೊ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಕೇಕ್ಸ್ ಬರ್ಫಿ. ನೀವು ಒಂದು ನೀಟಾಗಿರೋ ಇದರಲ್ಲಿ ಕೇಕ್ ಮಾಡ್ತೀವಲ್ಲ ಆ ಥರದಲ್ಲಿ ಹಾಕ್ಕೊಂಡ್ರೆ ಎಲ್ಲ ಶೇಪ್ಸ್ ಈವೆನ್ ಆಗಿ ಚೆನ್ನಾಗಿ ಬರ್ತವೆ. ನಾನು ಪ್ಲೇಟ್ ಮೇಲೆ ಹಾಕಿದ್ದರಿಂದ ಮಿಡಿಲಲ್ಲೆಲ್ಲ ಸ್ವಲ್ಪ ದೊಡ್ಡವು, ಸೈಡಿಗೆಲ್ಲ ಚಿಕ್ಕ ಸೈಜ್ ಬಂದಿದೆ, ಪರವಾಗಿಲ್ಲ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ನೋಡಿ ಫ್ರೆಂಡ್ಸ್, ಬೆಲ್ಲದಿಂದ ಮಾಡುವ ಕೊಕೊನಟ್ ಬರ್ಫಿ ಎಷ್ಟು ಚೆನ್ನಾಗಿದೆ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಫುಡ್ ಕಲರು ಯೂಸ್ ಮಾಡ್ತಾರೆ ಇದಕ್ಕೆ, ನಾನಿಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಜಸ್ಟ್ ಬೆಲ್ಲ ಕಲರ್ ಚೆನ್ನಾಗಿರೋದ್ರಿಂದ ಬಂದಿರೋದಿದೆಲ್ಲ. ಸೊ ನೋಡಿ ಫ್ರೆಂಡ್ಸ್, ಕೊಕೊನಟ್ ಬರ್ಫಿ ರೆಡಿ ಆಗಿದೆ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್